ಲಿಂಗಾಯತ ಪಂಚಮಸಾಲಿ ಮೀಸಲಾತಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಸರ್ಕಾರ ಲಿಂಗಾಯತ ಪಂಚಮಸಾಲಿಗೆ ಹೊಸ ಕ್ಯಾಟಗರಿ ಕ್ರಿಯೇಟ್ ಮಾಡಿ ಮೀಸಲಾತಿ ಘೋಷಿಸಿತ್ತು ಇದೀಗ ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ರಾಜ್ಯ ಸರ್ಕಾರ ಘೋಷಿಸಿದ್ದ ಹೊಸ ಮೀಸಲಾತಿಗೆ ತಡೆ ನೀಡಲಾಗಿದೆ ಸರ್ಕಾರದ ಹೊಸ ಕ್ಯಾಟಗರಿ ರಚನೆಗೆ ಹೈಕೋರ್ಟ್ ಇದೀಗ ಬ್ರೇಕ್ ನೀಡಿದೆ ಒಕ್ಕಲಿಗರಿಗೆ 2C ಲಿಂಗಾಯತರಿಗೆ 2D ಕ್ಯಾಟಗರಿಗೆ ಬ್ರೇಕ್ ನೀಡಲಾಗಿದೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೈಕೋರ್ಟ್ ಇದೀಗ ಆದೇಶ ಹೊರಡಿಸಿದೆ ಲಿಂಗಾಯತ ಪಂಚಮಸಾಲಿ ಮೀಸಲಾತಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಇದೀಗ ಹೈಕೋರ್ಟ್ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಆದೇಶವನ್ನ ಹೊರಡಿಸಿದೆ ಇದು ಲಿಂಗಾಯತ ಪಂಚಮಸಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೊಸ ಕ್ಯಾಟಗರಿ ಕ್ರಿಯೇಟ್ ಮಾಡಿ ಸರ್ಕಾರ ಮೀಸಲಾತಿ ನೀಡಿತ್ತು ಆದರೆ ಇದೀಗ ಹೈಕೋರ್ಟ್ ಆ ಆದೇಶವನ್ನ ಹೊಸ ಆದೇಶವನ್ನ ನೀಡಿದೆ ಅದೇನಂದ್ರೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸೂಚನೆಯನ್ನ ನೀಡಿದೆ ಇನ್ನು ಒಕ್ಕಲಿಗರಿಗೆ 2C ಲಿಂಗಾಯತರಿಗೆ 2D ಕ್ಯಾಟಗರಿಯನ್ನ ನೀಡಲಾಗಿತ್ತು ಇದೀಗ ಅದೆರಡಕ್ಕೂ ಬ್ರೇಕ್ ನೀಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ಎಸ್ ರಮೇಶ್ ಲಿಂಗಾಯತ ಪಂಚಮಸಾಲಿ ಮೀಸಲಾತಿಗೆ ಹೊಸ ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡಿ ಮೀಸಲಾತಿಯನ್ನ ನೀಡಲಾಗಿತ್ತು ಆದರೆ ಈಗ ಹೈಕೋರ್ಟ್ ಆದೇಶ ನೀಡಿದೆ ಇದಕ್ಕೆ ತಡೆಯಾಜ್ಞೆಯನ್ನ ತಂದಿದೆ ಮುಂದೆ ಇದು ಸರ್ಕಾರಕ್ಕೆ ಬಿಸಿತುಪ್ಪ ಆಗಬಹುದಾ ಹೇಗೆ ಶುಭಶ್ರೀ ಈ ಹಿಂದೆ ರಾಘವೇಂದ್ರ ಡಿಜಿ ಅನ್ನುವರು ಲಿಂಗಾಯತ ಪಂಚಮಸಾಲಿಗೆ 2A ಮೀಸಲಾತಿ ಕೊಡಬಾರದು ಅಂತ ಹೇಳಿ ಹೈಕೋರ್ಟ್ಗೆ PIL ಅನ್ನು ಸಲ್ಲಿಸಿದ್ರು ಆದ್ರೆ ಸರ್ಕಾರ 2A ಬದಲಾಗಿ 2C 2D ಆಗಿ ಮೀಸಲಾತಿಯನ್ನ ಕೊಟ್ಟಿತ್ತು ಅರ್ಜಿದಾರರ ವಾದ ಏನಂತಂದ್ರೆ ಹಿಂದುಳಿದ ವರ್ಗಗಳ ಆಯೋಗ ಇನ್ನೂ ಅಂತಿಮ ವರದಿಯನ್ನೇ ಕೊಟ್ಟಿಲ್ಲ ಜೊತೆಗೆ 2000ನೇ ಇಸವಿನಲ್ಲೇನೆ ಈ ರೀತಿ 2A ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಿಂದುಳಿದ ವರ್ಗಗಳ ಆಯೋಗ ಇವರ ಒಂದು ಮನವಿಯನ್ನ ಪಂಚಮಸಾಲಿ ಜನಾಂಗದ ಒಂದು ವರದಿ ಒಂದು ಮನವಿಯನ್ನ ತಿರಸ್ಕಾರ ಮಾಡಿತ್ತು ಹೀಗಾಗಿ ಈಗ ಹೊಸದಾಗಿ ಮಧ್ಯಂತರ ವರದಿ ಮೂಲಕ ಅವರಿಗೆ ರಿಸರ್ವೇಷನ್ ಕೊಡೋದು ಕಾನೂನು ಬಾಹಿರ ಆಗುತ್ತೆ ಜೊತೆಗೆ ಬೇರೆಯವರಿಗೆ ಮೀಸಲಾತಿಯಿಂದ ವಂಚನೆ ಮಾಡಿದಂಗಾಗುತ್ತೆ ಹೀಗಾಗಿ 2A ಮೀಸಲಾತಿ ಕೊಡಬಾರ್ದು ಅಂತ ಹೇಳಿ PIL ಅನ್ನ ಸಲ್ಲಿಸಿದ್ರು ಇವತ್ತು ವಿಚಾರಣೆಗೆ ಕಾಲಾವಕಾಶ ಇರಲಿಲ್ಲ ಜಾಸ್ತಿ ಸಮಯಾವಕಾಶ ಸಿಗಲಿಲ್ಲ ಆದ್ರೆ ಅರ್ಜಿದಾರರು ಈಗ ಸರ್ಕಾರ ಈಗಾಗಲೇ ಒಂದು ತೀರ್ಮಾನ ಕೈಗೊಂಡಿದೆ 2C 2D ರಿಸರ್ವೇಷನ್ ಕೊಡಬೇಕು ಅಂತ ಕೋರ್ಟ್ ಏನು ಮಧ್ಯಂತರ ಆದೇಶ ಕೊಡದೆ ಹೋದ್ರೆ ಅವರು ಅದನ್ನ ಅನುಷ್ಠಾನ ಮಾಡುವಂತ ಸಾಧ್ಯತೆ ಇದೆ ಇದರಿಂದ ಬೇರೆ ಜಾತಿಗಳಿಗೆ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ನಾಟ್ ಟು ಪ್ರೆಸಿಪಿಟೇಟ್ ಅಂದ್ರೆ ಇದನ್ನ ಮುಂದುವರಿಸಬಾರದು ಸರ್ಕಾರದ ತೀರ್ಮಾನವನ್ನ ಅಂತ ಹೇಳಿ ಆದೇಶ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಅದಕ್ಕೆ ಇವತ್ತು ಹೈಕೋರ್ಟ್ ಯಥಾಸ್ಥಿತಿ ಕಾಪಾಡಿ ಅಂದ್ರೆ ಇವತ್ತು ಏನ್ ಪರಿಸ್ಥಿತಿ ಇದೆ ಅದೇ ಸ್ಥಿತಿ ಮುಂದುವರಿಲಿ ಮುಂದಿನ ವಿಚಾರಣೆವರೆಗೂ ಅಂತ ಹೇಳಿ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ ಹೀಗಾಗಿ ಸರ್ಕಾರ ಈಗ ಹೊಸದಾಗಿ ಏನು ಮೀಸಲಾತಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿತ್ತು 2C 2D ಆಗಿ ಮೀಸಲಾತಿ ಕೊಡಬೇಕು ಲಿಂಗಾಯತ ಪಂಚಮಸಾಲಿ ಮತ್ತು ಒಕ್ಕಲಿಗಾಗೆ ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಮುಂದಿನ ವಿಚಾರಣೆವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಹೇಳಿ ಹೀಗಾಗಿ ಜನವರಿ 30ನೇ ತಾರೀಕುವರೆಗೂ ಸರ್ಕಾರ ಯಾವುದೇ ಒಂದು ಮೀಸಲಾತಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇವಾಗೇನು ಮೀಸಲಾತಿ ಇದೆ ಅದೇ ಮೀಸಲಾತಿನೇ ಮುಂದಿನ ವಿಚಾರಣೆವರೆಗೂ ಮುಂದುವರಿಯುತ್ತೆ ಹೀಗಾಗಿ ಅವತ್ತು ಕೋರ್ಟ್ ಏನಾದರೂ ಸಂಪೂರ್ಣ ವಿಚಾರಣೆಯನ್ನ ನಡೆಸಿದ್ರೆ ಆಗ ಕೋರ್ಟ್ ಮುಂದೆ ಏನು ಆದೇಶ ಕೊಡುತ್ತೆ ಅದಕ್ಕೆ ಬದ್ಧವಾಗಿ ಸರ್ಕಾರ ಮೀಸಲಾತಿಯನ್ನು ರೂಪಿಸಬಹುದು ಆದ್ರೆ ಅಲ್ಲಿವರೆಗೂ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು ಅಂತ ಆದೇಶ ಇರೋದ್ರಿಂದ 2C 2D ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಒಂದು ರೀತಿ ಸರ್ಕಾರಕ್ಕೆ ಇದು ಒಂದು ರೀತಿ ಸೆಟ್ ಬ್ಯಾಕ್ ಅಂತಾನು ಹೇಳ್ಬೋದು ಅಥವಾ ಇನ್ನೊಂದು ರೀತಿಯಲ್ಲಿ ರಿಲೀಫ್ ಅಂತಾನು ಹೇಳ್ಬೋದು ಯಾಕಂದ್ರೆ ಯಾವುದೇ ರೀತಿಯಾದಂತಹ ಮೀಸಲಾತಿ ಹೋರಾಟಕ್ಕೂ ಕೂಡ ಈಗ ಅವಕಾಶ ಆಗೋದಿಲ್ಲ ಯಾಕಂದ್ರೆ ಎಲ್ಲವೂ ಕೂಡ ಈಗ ಹೈಕೋರ್ಟ್ ನ ವಿಚಾರಣೆಗೆ ಒಳಪಟ್ಟಿರುತ್ತೆ ಶುಭಶ್ರೀ ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ